ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ ಉಲ್ಲಾಸ್ ತನ್ನಿರಿ, ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್, ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಕಾಸರಗೋಡು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 66 ಕುಂಬಳೆ ಆರಿಕ್ಕಾಡಿಯಲ್ಲಿರುವ ಇತಿಹಾಸ ಪ್ರಸಿದ್ಧ ಕೋಟೆಯ ಮಗ್ಗುಲಲ್ಲಿ ನಿರ್ಮಿಸಿರುವ ವಿಶೇಷ ಕಾರಣಿಕವುಳ್ಳ ಕಾನಕೋನ ಶ್ರೀ ಮಲ್ಲಿಕಾರ್ಜುನ ಮತ್ತು ಕೋಟೆ ಶ್ರೀ ವೀರಾಂಜನೇಯ ದೇವಸ್ಥಾನವನ್ನು ನಾವು ಕಾಣಬಹುದು. ರಾಮರಾಜ ರಾಮಕ್ಷತ್ರಿಯ ಕೋಟೆಯಾರ್ ಸಮಾಜ ಇಕ್ಕೇರಿ ಅರಸರ ಕಾಲದಿಂದಲೂ ನಿಕಟವಾದ ಸಂಬಂಧವಿದ್ದು 4 ಶತಕಗಳಿಂದ ಪರಂಪರಾಗತವಾಗಿ ಆರಾಧಿಸುತ್ತಾ ಬರುತ್ತಿದ್ದ ದೇವರಾಗಿದ್ದಾರೆ. ಅಂತೆಯೇ ಅನ್ಯಮತಸ್ಥರು ಕೂಡ ಶ್ರದ್ಧಾಭಕ್ತಿಯಿಂದ ಜಾತಿ ಮತ ಭೇದ ಇಲ್ಲದೆ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಸೇವೆ ಸಲ್ಲಿಸುತ್ತಿರುವುದನ್ನ ಕಾಣಬಹುದಾಗಿದೆ. ಕುಂಬಳೆ ಕೋಟೆಯು ಇಕ್ಕೇರಿ ನಾಯಕರಿಂದ ನಿರ್ಮಿಸಲ್ಪಟ್ಟಿದೆ ಎಂದು ತಿಳಿದು ಬರುತ್ತದೆ. 16ನೇ ಶತಮಾನದಲ್ಲಿ ವೆಂಕಟಪ್ಪ ನಾಯಕನೆಂಬುವನು ಈ ಕೋಟೆಯನ್ನ ನಿರ್ಮಿಸಿದ. 10 ಎಕರೆ ವಿಸ್ತೀರ್ಣದಲ್ಲಿರುವ ಈ ಕೋಟೆಯಲ್ಲಿ 3 ಮುಖದ ಶ್ರೀ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನವಿದ್ದು, ರಾಮರಾಜ ಕ್ಷತ್ರಿಯ ಕೋಟೆಯವರ ಕುಲದೇವತೆ ಶ್ರೀ ಮಹಮ್ಮಾಯ ದೇವಸ್ಥಾನವಿದೆ. ಆಂಜನೇಯ ಸ್ವಾಮಿ ಸತತ ಭಜನ ನಿರತ, ಆಂಜನೇಯ ಸ್ವಾಮಿ ಸತತ ಭಜನ ನಿರತ, ಆತ್ಮಾರಾಮ ಮುನೇ ಸೀತಾಪತಿ ದೂತ, ಆತ್ಮಾರಾಮ ಮುನೇ ಸೀತಾಪತಿ ದೂತ, ಆಂಜನೇಯ ಸ್ವಾಮಿ ಸತತ ಭಜನ ನಿರತ, ಆಂಜನೇಯ ಸ್ವಾಮಿ ಸತತ ಭಜನ ನಿರತ. ಬಡಗು ಪಾರ್ಶ್ವದಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನವಿದೆ. ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಶ್ರೀ ಗಣಪತಿ ಶ್ರೀ ದುರ್ಗಾಂಬಾ ಗುಡಿಯಿದೆ.
ದೇವಸ್ಥಾನದ ಎದುರು ವಿಶಾಲವಾದ ಅಶ್ವಥ ವೃಕ್ಷವನ್ನು ಕಾಣಬಹುದು. ಪಕ್ಕದಲ್ಲಿಯೇ ಗುಳಿಗನ ಕಟ್ಟೆ, ರಕ್ತೇಶ್ವರಿ ಕಟ್ಟೆ, ನಾಗರ ಕಟ್ಟೆಯನ್ನು ಕಾಣಬಹುದಾಗಿದೆ. ಅರಿಕಾಡಿಯ ಶ್ರೀ ಮಲ್ಲಿಕಾರ್ಜುನ ಕುಟುಂಬದ ನಾಗಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವ ನಡೆಯಿತು. ಮಲ್ಲಿಕಾರ್ಜುನ ದೇವಸ್ಥಾನದ ಪ್ರಧಾನ ಅರ್ಚಕರು ಪೂಜಾ ವಿಧಿ ವಿಧಾನಗಳ ಬಗ್ಗೆ ಈ ರೀತಿ ಹೇಳ್ತಾರೆ. ಅಲ್ಲಿ ವಿಶೇಷವಾಗಿ ಬುದ್ಧಿರ್ಬಲಮೇಶ್ವರಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾನುಭವಿತ ಅಂತೇಳಿ ಹನುಮಂತನ ಶ್ಲೋಕ ಆಗಿದೆ. ಮೊದಲನೇದಾಗಿ ಹನುಮಂತನಿಗೆ ಪೂಜೆ ಮಾಡುವಂಥದ್ದು ಯಾವಾಗಲು ಶನಿವಾರ ವಿಶೇಷ ಹನುಮಂತನಲ್ಲಿ. ಇದು ರಾಮಕ್ಷತ್ರಿಯರ ಕುಲ ದೇವಸ್ಥಾನ ಮಲ್ಲಿಕಾರ್ಜುನ. ಅದೇ ರೀತಿ ಅವರು ಆರಾಧನೆ ಮಾಡಿಕೊಂಡು ಬಂದಂಥ ಹನುಮಂತ, ಹಾಗೆಯೇ ಇಕ್ಕೇರಿ ಅರಸರ ಕಾಲದಲ್ಲಿ ಬಂದಿರತಕ್ಕಂಥ ದೇವರು. ಆ ಸಮಯದಲ್ಲಿ ಸೈನಿಕರಾಗಿ ರಾಮಕ್ಷತ್ರಿಯವರು ಬಂದಿರತಕ್ಕಂಥ ಸಮಯದಲ್ಲಿ ಅವರು ಯುದ್ಧಕ್ಕೆ ಹೋಗುವಂಥ ಸಮಯದಲ್ಲಿ ಆರಾಧನೆ ಮಾಡಿಕೊಂಡು ಬಂದಂಥ ಆಂಜನೇಯ, ಅವರು ಆರಾಧನೆ ಮಾಡಿದಂಥ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ಇರ್ತಕ್ಕಂಥದ್ದು. ಹಾಗಿರುವ ಆಂಜನೇಯನಲ್ಲಿ ವಿಶೇಷವಾಗಿ ಶನಿವಾರ ಪರ್ವಕಾಲದಲ್ಲಿ ಯಾವಾಗಲೂ ಆ ಶನಿ ಪೂಜೆ ವಿಶೇಷವಾಗಿ ನಡೆಯತಕ್ಕಂಥದ್ದು. ಇಲ್ಲಿ ಶನಿ ಜನ್ಮ ನಕ್ಷತ್ರಕ್ಕೆ ಬರುವಂಥ ಶನಿ ಗ್ರಹಚಾರಾದ ದೋಷಗಳು ನಿವಾರಣೆ ಆಗಬೇಕು ಅಂತಂದರೆ ಶನಿ ಆರಾಧನೆ ಮಾಡಿ ಅಂಥ ಶನಿ ಹನುಮಂತನಿಗೆ ವರ ಕೊಟ್ಟಿದ್ದಾನೆ ಅಂತೇಳಿ ನಿನ್ನ ದಿನದಲ್ಲಿ ನನ್ನ ನಾಮ ಹಿಡಿದ್ರೆ ದೋಷ ಪರಿಹಾರ ಅಂತೇಳಿ. ಹಾಗೆ ಹನುಮಂತನ ಸಾನ್ನಿಧ್ಯದಲ್ಲಿ ಶನಿವಾರ ವಿಶೇಷವಾಗಿ ಶನಿ ಪೂಜೆ ವಿಶೇಷವಾಗಿ ನಡೆಯತಕ್ಕಂಥದ್ದು. ಹಾಗೆ ಆ ಶನಿ ಪೂಜೆಯನ್ನೆಲ್ಲ ಮಾಡಿಕೊಂಡು ಅನ್ನದಾನಾದಿಗಳು ಶನಿವಾರಕ್ಕೊಂದು ದಿವಸ ಅನ್ನದಾನಾದಿಗಳು ನಡೆಯುತ್ತದೆ. ಇನ್ನು ಮಲ್ಲಿಕಾರ್ಜುನಲ್ಲಿ ವಿಶೇಷವಾಗಿ ಕಾರ್ತಿಕ ಮಾಸ ದೀಪಾರಾಧನೆ, ಒಂದು ತಿಂಗಳ ಪರ್ಯಂತವಾಗಿ ಕಾರ್ತಿಕ ಮಾಸದ ದೀಪಾರಾಧನೆಯನ್ನು ಕುಟುಂಬದವರದೆಲ್ಲ ಪರವಾಗಿ ಅವರವರ ಒಂದು ದಿನದ ಪೂಜೆಯನ್ನು ಅವರ ಹೆಸರಲ್ಲಿ ಮಾಡ್ತಕ್ಕಂಥ ಆ ಪರ್ವಕಾಲವನ್ನು ಮಲ್ಲಿಕಾರ್ಜುನಲ್ಲಿ ಆರಾಧನೆ ಮಾಡಿಕೊಂಡು ವರ್ಷದಲ್ಲಿ ಒಂದು ದಿನ 24 ಏಪ್ರಿಲ್ 24 ಆ ದಿವಸ ಜಾತ್ರಾ ಮಹೋತ್ಸವಾದಿಗಳು ನಡೆಯುವಂಥದ್ದು. ಹಾಗಿರುವ ಆ ಸಮಯದಲ್ಲಿ ಕುಟುಂಬದವರೆಲ್ಲ ಬಂದು ಆ ದೇವರ ಕೃಪೆಗೆ ಪ್ರಾರ್ಥನೆ. ಹೀಗೆ ಇನ್ನು ಊರಿನವರು ಕುಟುಂಬದವರು ಅದೇ ರೀತಿಯಾಗಿ ಕ್ಷೇತ್ರಕ್ಕೆ ಎಲ್ಲ ಜಾತಿ ಬಾಂಧವರು ಮುಸ್ಲಿಮಿಂದ ಹಿಡಿದು ಕ್ರಿಶ್ಚಿಯನ್ನಿಂದ ಹಿಡಿದು ಎಲ್ಲ ಜಾತಿಯವರು ಬಂದು ಈ ದೇವರಿಗೆ ಹನುಮಂತನಿಗೆ ಆರಾಧನೆ ಮಾಡ್ತಕ್ಕಂಥ ಎಷ್ಟೋ ಜನ ಶನಿವಾರಕ್ಕೆ ಮುಸ್ಲಿಮೂ ಸಹ ಬಂದು ಪೂಜೆಯನ್ನು ಮಾಡಿಕೊಂಡು ಹೋಗ್ತಾಯಿದೆ. ಆ ಪುಣ್ಯದ ಫಲ ಭಗವಂತ ಎಲ್ಲರಿಗೂ ಅನುಗ್ರಹಿಸಿದ್ದಾನೆ. ಎಲ್ಲರಿಗೂ ಆ ಪುಣ್ಯದ ಫಲಪ್ರಾಪ್ತವಾಗಿ ಅವರು ಎಲ್ಲರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯ ನೆಮ್ಮದಿಯೊಂದಿಗೆ ಆ ದೇವರ ಅನುಗ್ರಹ ಎಲ್ಲರಿಗೂ ಸಿಗಲಿ ಹೇಳಿಕೊಂಡು ಆ ದೇವರಲ್ಲಿ ಪ್ರಾರ್ಥನೆ. ಅದೇ ರೀತಿಯಾಗಿ ಕ್ಷೇತ್ರದಲ್ಲಿ ಮೂರು ಕುಟುಂಬದ ನಾಗಗಳಿರ್ತಕ್ಕಂಥದ್ದು ಇಲ್ಲಿ. ಹಾಗಿರುವಾಗ ವಿಶೇಷವಾಗಿ ಇವತ್ತಿನ ಒಂದು ಕುಟುಂಬದ ನಾಗದ ಬ್ರಹ್ಮಕಲಶ ಪುನಃಪ್ರತಿಷ್ಠಾ ಬ್ರಹ್ಮಕಲಶಾದಗಳು ನಡೀತಕ್ಕಂಥದ್ದು. ಅದೇ ರೀತಿಯಾಗಿ ಇವತ್ತಿನ ದಿವಸ ವಿಜೃಂಭಣೆಯ ಕಾಲ. ಅದೇ ರೀತಿಯಾಗಿ ಸರ್ಪದೇವತೆ ಅವರ ಕುಟುಂಬಕ್ಕೆ ಒಳ್ಳೆಯದನ್ನು ಅನುಗ್ರಹಿಸಿಕೊಟ್ಟು ಅವರ ಕುಟುಂಬಕ್ಕೆ ಆರೋಗ್ಯ ಆಯಸ್ಸು ಐಶ್ವರ್ಯ ನೆಮ್ಮದಿಯನ್ನೆಲ್ಲ ಅನುಗ್ರಹಿಸಿಕೊಡುವಂತೆ. ಇನ್ನು ಅದೇ ರೀತಿಯಾಗಿ ಎರಡು ಕುಟುಂಬದ ನಾಗಗಳುಂಟು. ಅದೇ ರೀತಿಯಾಗಿ ಕ್ಷೇತ್ರದ ನಾಗದೇವತೆಗಳುಂಟು. ಇದೆಲ್ಲ ವರ್ಷಂ ಪ್ರತಿಯಾಗಿ ನಾಗಪಂಚಮಿ ದಿವಸ ಆರಾಧನೆ ಮಾಡಿಕೊಂಡು ಬರ್ತಕ್ಕಂಥ ಅದೆಲ್ಲ ಪುಣ್ಯದ ಫಲ ಅವರಿಗೆಲ್ಲ ಪ್ರಾಪ್ತವಾಗಿ ಹೇಳಿಕೊಂಡು ಪ್ರಾರ್ಥನೆ ಮಾಡುವಂಥದ್ದು.
ಅರಿಕಾಡಿ ಶ್ರೀ ಮಲ್ಲಿಕಾರ್ಜುನ ಕುಟುಂಬದ ನಾಗಪ್ರತಿಷ್ಠೆ ಮತ್ತು ಬ್ರಹ್ಮ ಕಲಶೋತ್ಸವದ ಒಂದು ನೋಟ ನಿಮಗಾಗಿ. Yeah.
ವಿಶೇಷವಾಗಿ ನಾಗದೇವರಿಗೆ ಆಗಿರುವಾಗ ಆ ಗೋಕರ್ಣದಿಂದ ಕನ್ಯಾಕುಮಾರಿವರೆಗಿನ ಜಾಗವನ್ನ ಪರಶುರಾಮ ಕ್ಷೇತ್ರ ಅಂತೇಳಿ ಹೇಳ್ತೇವೆ. ಅಂದ್ರೆ ಪರಶುರಾಮ ದೇವರಿಂದ ಭೂಮಿಯಾಗಿ ಸಿಕ್ಕರೆ ಹೇಳತಕ್ಕಂತಹ ವಿಚಾರ. ಹಿಂದೆಲ್ಲ ನಾಗದೇವರೇ ವಾಸವಾಗಿದ್ದರಂತೆ, ಜಲವ ಇಲ್ಲಿ ನೀರೇ ಇತ್ತು,
ನಾಗದೇವರ ವಾಸ ಆಗಿದ್ರು. ಅದನ್ನ ಪರಶುರಾಮ ದೇವರು ಆ ವಿಶೇಷವಾಗಿ ಸಮುದ್ರ ರಾಜನಲ್ಲಿ ಕೇಳಿ ಆ ಎಷ್ಟು ಜಾಗ ಕೊಡಬೇಕು ನನಗೆ ತಪಸ್ಸು ಇತ್ಯಾದಿ ಮಾಡಲಿಕ್ಕೆ ಇನ್ನು ಜಾಗದ ಅವಶ್ಯಕತೆ ಉಂಟು ಅಂತ ಹೇಳ್ತಾರಂತೆ. ಆವಾಗ ಎಷ್ಟು ಜಾಗ ಬೇಕು ಹೇಳುವಾಗ ನಾನು ತಪಸ್ಸು ಮಾಡತಕ್ಕಂತಹ ಜಾಗದಿಂದ ಕೊಡಲಿಯನ್ನು ಬಿಸಾಡ್ತೇನೆ, ಅದು ಎಲ್ಲರಿಗೂ ಹೋಗಿ ಬೀಳ್ತಾರೋ ಅಷ್ಟು ಜಾಗವನ್ನ ಭೂಮಿ ಮಾಡಿಕೊಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಗೋಕರ್ಣದಲ್ಲಿ ತಪಸ್ಸು ಮಾಡ್ತಾ ಇದ್ದವರು ಆ ತನ್ನ ಕೊಡಲಿಯನ್ನು ಬಿಸಾಡಿದ್ದು ಅದು ವಿಶೇಷವಾಗಿ ರಾಮೇಶ್ವರದವರೆಗೆ ಹೋಗ್ತಾರೆ, ಕನ್ಯಾಕುಮಾರಿವರೆಗೆ ಹೋಗ್ತಾರೆ. ಅಲ್ಲಿಯ ಜಾಗ ಎಲ್ಲ ಅಷ್ಟು ಭೂಮಿ ಆಯಿತು ಅಂತ ಹೇಳಿ ಆ ಪುರಾಣದಲ್ಲಿ ಎಲ್ಲ ಹೇಳಿದ್ದಾರೆ. ಆಗಿರುವಾಗ ಆ ಹಿಂದೆಲ್ಲ ಈ ಭೂಮಿ ಆದ ನಂತರ ನಾವೆಲ್ಲ ಕೃಷಿ ಮಾಡಿಕೊಂಡು ಆ ಬೇಕಾದಂತಹ ಭೂಮಿಯನ್ನೆಲ್ಲ ಆ ಮನೆ ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದೇವೆ, ಭೂಮಿಯನ್ನ ಬೇಕಾದಾಗ ಉಪಯೋಗ ಮಾಡ್ತಾ ಇದ್ದೇವೆ. ಆದರೆ ಅನಾದಿ ಕಾಲದ ಈ ಭೂಮಿಯ ಆ ಅಧಿಪತಿ ಯಾರು ಧನಿ ಯಾರು ಕೇಳಿದ್ರೆ ನಾಗದೇವರು. ಈಗ ಅವನ ಭೂಮಿ ಇವನ ಭೂಮಿ ಅಂತ ಹೇಳಿದ್ರು ಆ ಅನಾದಿ ಕಾಲದಲ್ಲಿ ನಾಗದೇವರ ಭೂಮಿ ಆಗಿತ್ತು. ಆಗಿರುವಾಗ ನಾವೆಲ್ಲ ದೇವರನ್ನ ಯಾವ ಕಾಲಕ್ಕೂ ಮರ್ತು ಬಿಡಲೇ ಮಾಡದಂತೆ. ಯಾಕಂದ್ರೆ ಮರ್ತು ಬಿಟ್ಟೇವೆ ಅಂತ ಹೇಳಿ ಆದರೆ ಆ ವಿಶೇಷವಾಗಿ ಕುಷ್ಠಭಾವಾಧಿಕಾರ ರೋಗನ್ನೇ ನೇತ್ರ ಪಾದ ಭವಾನಪಿ ವಿಷಭೀತಿಂಚ ನೀಚಾನ ವಿರೋಧಂ ಗುರುದೇ ಪಡಿ. ಕುಷ್ಠಾದಿ ದೊಡ್ಡ ದೊಡ್ಡ ರೋಗಗಳೆಲ್ಲ ಬರಲಿಕ್ಕೆ ಅವಕಾಶ ಇರ್ತಾರೆ. ಪಾಮಾರಿಕ ಚರ್ಮ ಸಂಬಂಧ ಬೇರೆ ಬೇರೆ ವ್ಯಾಧಿಗಳೇ ಬರಬಹುದು. ನೇತ್ರ ಪಾದ ಭವಾನಪಿ ಕಣ್ಣಿಗೆ ಸಂಬಂಧಪಟ್ಟ ಆಪತ್ತುಗಳೆಲ್ಲ ಬರಲಿಕ್ಕೆ ಅವಕಾಶ ಉಂಟು. ಕಾಲಿಗೆ ವಾತಕ ಸಂಬಂಧಪಟ್ಟ ಕಾಯಿಲೆ ಇಂಥ ತೊಂದರೆಗಳೆಲ್ಲ ಬರಬಹುದು. ವಿಷಭೀತಿಂಚ ವಿಷ ಜಂತುಗಳಿಂದ ತೊಂದರೆ ಆಪತ್ತುಗಳು ಬರುವುದು. ಹಾಗೆ ನಾಗದೇವರು ಪ್ರತ್ಯಕ್ಷ ಬಂದಾಗಲಿ ಅಥವಾ ಕನಸಿನಲ್ಲಿ ಬಂದು ಹೆದರಿಕೆ ಆಗುವುದು ಇಂಥ ಎಲ್ಲ ಸಂದರ್ಭಗಳು ಬರಬಹುದು. ಹಾಗೆಯೇ ನೀಚಾನ ವಿರೋಧಂ ಕುರುದೇ ಮಣಿ, ನೀಚ ಜನಗಳಿಂದ ಆಪತ್ತುಗಳು ಕಷ್ಟಗಳು ಎಲ್ಲ ಬರಲಿಕ್ಕೆ ಅವಕಾಶ ಇರ್ತದೆ. ಅಷ್ಟಲ್ಲದೆ ನಮ್ಮ ಶರೀರದಲ್ಲಿ ಇರತಕ್ಕಂಥ ಇಡೀ ನರನಾಡಿಗೆಲ್ಲ ಅಧಿಪತಿ ಯಾರು ಕೇಳಿದರೆ ನಾಗದೇವರಾಗಿದ್ದಾರೆ. ಹಾಗಿರುವಾಗ ನಾಗದೇವರ ಶಾಪಕೋಪ ಎಲ್ಲ ಇದ್ದರೆ ನರನಾಡಿಯಲ್ಲಿ ರಕ್ತ ಸಂಚಾರಕ್ಕೆ ತೊಂದರೆ ಬರುವುದು ಇಂಥದ್ದೆಲ್ಲ ಬಂದು ಎಷ್ಟು ದೊಡ್ಡ ಅನಾಹುತವು ನಮ್ಮ ಜೀವನದಲ್ಲಿ ಬಂದು ಹೋಗ್ಬೋದು. ಹಾಗಿರುವಾಗ ನಾಗದೇವರ ಪರಮಾನುಗ್ರಹ ಉಂಟಂತ ಹೇಳಿ ಆದರೆ ಆರೋಗ್ಯ ಪುತ್ರಾಪ್ತೆ ಎಲ್ಲರ ಜೀವನದಲ್ಲಿ ಅದಕ್ಕೆ ಬೇಕಾದಂತ ಆರೂಢವನ್ನು ಚಿತ್ರಕೂಟ ಆರೂಢವನ್ನೆಲ್ಲ ನಾವು ಶಿಲ್ಪಿಯಲ್ಲಿ ಕಲಿಯೋದ್ರ ಮಾಡಿಕೊಂಡು ವಾಸ್ತುವಾಗಿ ನಿಮ್ಮ ದೇವತ ಸಾನ್ನಿಧ್ಯಕ್ಕೆ ಯೋಗ್ಯವಾದಂತ ಸ್ಥಳವನ್ನು ನೋಡಿದ್ದಿಲ್ಲ. ಯಾಕಂದ್ರೆ ಪೂರ್ವದಲ್ಲಿದ್ದಂತ ಸ್ಥಳವನ್ನು ನಾವು ತೀರ್ಮಾನ ಮಾಡಿದಾಗ Thank you.
ನಾಗಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಉಮೇಶ್ ರಾವ್ ಕುಂಬಳೆ ಈ ರೀತಿ ಹೇಳ್ತಾರೆ. ಶ್ರೀ ಮಲ್ಲಿಕಾರ್ಜುನ ಕುಟುಂಬದ ಈ ಒಂದು ನಾಗದೇವರ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವದ ಈ ಸಂದರ್ಭ ಯಾಕೆ ಒದಗಿ ಬಂತಂದ ಕೇಳಿದಾಗ, ಈ ಹಿಂದೆ ನಮ್ಮ ಮಲ್ಲಿಕಾರ್ಜುನ ದೇವಾಲಯದ ವಠಾರದಲ್ಲಿ ನಾಗದೇವರ ಒಂದು ಸಾನ್ನಿಧ್ಯ ಇತ್ತು. ಆ ನಾಗದೇವರು ನಮ್ಮ ಕುಟುಂಬಕ್ಕೆ ಸೇರಿದಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಆ ಒಂದು ನಾಗದೇವರು ದೇವಾಲಯದ ವಠಾರದಲ್ಲೇ ಇದ್ದು, ಪುನಃ ದೇವಸ್ಥಾನದ ನಾಗದೇವರು ಕೂಡ ಅದೇ ಪಕ್ಕದಲ್ಲೇ ಸ್ಥಾಪಿಸಿದ್ರು. ಹಾಗಾಗಿ ನಮ್ಮ ಮುಂದಿನ ಅಷ್ಟಮಂಗಳದ ಪ್ರಶ್ನೆಯಲ್ಲಿ ಕೇಳಿದಾಗ, ಎರಡು ನಾಗದೇವರು ಒಟ್ಟೊಟ್ಟಿಗಿದ್ದರೆ ಅಷ್ಟೊಂದು ಶ್ರೇಯಸ್ಸಲ್ಲ ಕುಟುಂಬಕ್ಕೆ. ಹಾಗಾಗಿ ಆ ನಮ್ಮ ಕುಟುಂಬದ ನಾಗದೇವರನ್ನು ನಮ್ಮ ಈ ಹಳೆಯ ದೇವಸ್ಥಾನ ಜಾಗಕ್ಕೆ ಸ್ಥಳಾಂತರಗೊಳ್ಳಬೇಕು ಎಂಬ ಜ್ಯೋತಿಷ್ಯದ ಕಂಡಲ್ಲಿ ನಮಗೆ ಪ್ರಶ್ನಾ ಚಿಂತನೆ ಮೂಡಿದಾಗ, ಸೊ ಅದೊಂದು ಸಮಿತಿಯ ಪರವಾಗಿ ನಾವು ಆ ಒಂದು ನಾಗದೇವರನ್ನು ಇಲ್ಲಿಗೆ ಹಳೆಯ ಮಲ್ಲಿಕಾರ್ಜುನ ದೇವಸ್ಥಾನದ ಜಾಗಕ್ಕೆ ಸ್ಥಳಾಂತರಗೊಂಡು ಇಲ್ಲೇ ಸ್ಥಾಪನೆಗೊಂಡದ್ದಾಗಿದೆ. ತದನಂತರ ಪೂಜೆಗಳು ವರ್ಷಕ್ಕೆ ಎರಡು ಬಾರಿ ನಡೀತಾ ಇತ್ತು. ನಾಗರ ಪಂಚಮಿ ಮತ್ತು ನಮ್ಮ ಶ್ರೀ ಮಲ್ಲಿಕಾರ್ಜುನ ಮತ್ತು ಕೋಟ ಶ್ರೀ ವೀರಾಂಜನೇಯ ಜಾತ್ರಾ ಮಹೋತ್ಸವದ ದಿನ ವರ್ಷಕ್ಕೆ ಎರಡು ಬಾರಿ. ಹಾಗೆಯೇ ಆ ಪೂಜಾ ಕೈಂಕರ್ಯಗಳು ನಡೀತಾ ಇರುವಾಗ ನಮ್ಮ ಕುಲ ಪುರೋಹಿತರಾದಂಥ ಈಗಿನ ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನ ಕ್ಷೇತ್ರದ ಪ್ರಧಾನ ಅರ್ಚಕರಾದಂಥ ಶ್ರೀನಾಥ್ ಭಟ್ರು ಒಂದು ಸಂಶಯ ವ್ಯಕ್ತಪಡಿಸಿದರು. ಇದೇನೆಂದರೆ ಸರಿಯಾದ ನಾಗರ ದೇವರು ಗೋಚರ ಕಾಣ್ತಾ ಇಲ್ಲ, ಹಾಗಾಗಿ ತಳಭಾಗದಲ್ಲಿ ನಾಗದೇವರ ತಳಭಾಗದಲ್ಲಿ ಮಳೆ ಬಂದು ಸಂದರ್ಭಗಳು ಬಂದು ತಳಭಾಗದಲ್ಲಿ ಕ್ರಿಮಿಕೀಟಗಳು ಸ್ಥಾಪನೆಯಾಗಿ ಅದು ಅಶುದ್ಧಗೊಳ್ಳುತ್ತಾ ಇದೆ, ಅದರಿಂದ ಕುಟುಂಬದ ಶ್ರೇಯಸ್ಸಿಗೆ ಸ್ವಲ್ಪ ಬಾಧೆ ಆಗುತ್ತೆ. ಹಾಗಾಗಿ ಅದು ನೀವು ಪ್ರಶ್ನೆ ಚಿಂತನೆ ಮಾಡಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಬೇಕು, ನವೀಕರಣ ಮಾಡಿ ಪ್ರತಿಷ್ಠ ಬ್ರಹ್ಮ ಕಲಶೋತ್ಸವ ಮಾಡಬೇಕು ಎಂಬಂದ ರೀತಿಯಲ್ಲಿ ನೀವು ಅದನ್ನು ಜ್ಯೋತಿಷ್ಯದಲ್ಲಿ ಕಂಡುಕೊಳ್ಬೇಕು ಅಂತ ಹೇಳಿದಾಗ ನಾವು ಅದನ್ನು ಪ್ರಶ್ನಾ ಚಿಂತನೆಗೆ ಹಾಕಿದ್ವಿ. ಅವರೊಳ ಪ್ರಶ್ನೆ ಅಂದರೆ ತಾಂಬೂಲ ಪ್ರಶ್ನೆಯನ್ನು ನಾವು ಕೇಳಿದಾಗ, ಇದಕ್ಕೆ ಇಲ್ಲಿ ಆ ಜೊತೆಯಲ್ಲಿ ಆ ಪುರಾತನ ನಾಗನ ಜೊತೆಯಲ್ಲಿ ಈಗ ಮೂರು ಜಡೆಯ ಒಂದು ನಾಗನ ಒಂದು ದೇವರ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಬೇಕಂತ ಅದಕ್ಕೆ ನಾವು ಇಲ್ಲೂ ಹಾಗೆಯೇ ಇದಕ್ಕೆ ನಾವು ಈ ಒಂದು ಮಲ್ಲಿಕಾರ್ಜುನ ದೇವಕ್ಕೆ ವಿಶೇಷವಾಗಿ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟದ್ದು. ಸೊ ಹಾಗೆ ಆ ನಿಟ್ಟಿನಲ್ಲಿ ಇದಕ್ಕೊಂದು ವಿಶೇಷತೆ ಇದೆ. ಹಾಗೆ ನಮ್ಮ ಬೇರೆ ಬೇರೆ ಕುಟುಂಬದಲ್ಲಿ ಪಕ್ಕದಲ್ಲಿ ನೋಡಿದರೆ ನಮ್ಮ ಪಟೇಲರ ಕುಟುಂಬದ ಒಂದು ನಾಗ ಇದೆ, ಅದ್ರ ಜೊತೆಲಿ ಆಮೇಲೆ ಆ ಕಡೆ ಕಾರ್ಕಳ ಕುಟುಂಬದ ನಾಗ ಇದೆ, ಅದು ಕೂಡ ಅವರು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ನಮ್ಮ ಜೊತೆ ಸಹಕಾರ ಮಾಡ್ತಾ ಇದ್ದಾರೆ. ಆ ಒಂದು ಈ ಒಂದು ಈ ಪುಣ್ಯ ಜಾಗದಲ್ಲಿ ಇಂದು ಮತ್ತು ನಮ್ಮ ನಿನ್ನೆ ನಡೆದಂಥ ಒಂದು ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದಲ್ಲಿ ನಮಗೆ ಭಾಳಷ್ಟು ಸಂತೋಷ ಇದೆ, ಖುಷಿ ಇದೆ. ಸೊ ಅದರಿಂದ ಖಂಡಿತವಾಗಿ ನಮ್ಮ ಅಭಿವೃದ್ಧಿ ಆಗ್ತದೆ. ನಮ್ಮ ಕುಟುಂಬದಲ್ಲಿ ಸಮಾನ ಮನಸ್ಕರಿದ್ದಾರೆ, ಹಾಗಾಗಿ ಅವರು ಸಮಾನ ಚಿಂತಕರಿದ್ದು ಮುಂದೆ ಕೂಡ ಅಭಿವೃದ್ಧಿಯಲ್ಲಿ ಸಹಕಾರ ಮಾಡ್ತಾರೆ ಎಂಬುದು ನನ್ನ ನಂಬಿಕೆ. ಶ್ರೀ ಮಲ್ಲಿಕಾರ್ಜುನ ಮತ್ತು ಕೋಟೆ ಶ್ರೀ ವೀರಾಂಜನೇಯ ದೇವಸ್ಥಾನ ಕೇರಳದ ಭಕ್ತರಲ್ಲದೆ ದೇಶ ವಿದೇಶದ ಭಕ್ತರನ್ನು ಹೊಂದಿರುವ ಪರಮ ಪವಿತ್ರ ಕ್ಷೇತ್ರವಾಗಿದೆ. ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿಯಲ್ಲ ಉಲ್ಲಾಸ್ ತನ್ನಿರಿ, ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್, ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್.